ಎಲ್ಲರಿಗೂ ಎ ಎಮ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ। ಇವತ್ತಿನ ಈ ಅವಧಿಯಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಅಧ್ಯಾಯ 5.3 ಮರಾಠರ ಏಳಿಗೆ ಈ ಒಂದು ವಿಷಯದ ಬಗ್ಗೆ ಇವತ್ತಿನ ಈ ಅವಧಿಯಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ। ಮೊದಲನೇದಾಗಿ ಮೊಘಲರ ಅವನತಿಯ ನಂತರ ಭಾರತ ವಿವಿಧ ಭಾಗಗಳಲ್ಲಿ ಸ್ವತಂತ್ರ ರಾಜ್ಯಗಳ ಉದಯಕ್ಕೆ ಒಂದು ಅವಕಾಶ ಉಂಟಾಗ್ತದೆ। ಅದರಲ್ಲಿ ಮರಾಠರು ಸಹ ಪ್ರಮುಖರಾಗ್ತಾರೆ। ಮರಾಠ ವಂಶದ ಸ್ಥಾಪಕ ಶಿವಾಜಿಯ ಆರಂಭಿಕ ಜೀವನದ ಬಗ್ಗೆ ನಾವು ನೋಡಿದಾಗ ಶಿವಾಜಿಯು ಸಾಮಾನ್ಯ ಶಕ 1627 ಶಿವನೇರಿ ಎಂಬಲ್ಲಿ ಜನಿಸಿದನಂತ ಹೇಳ್ತಾರೆ। ಆದರೆ ಕೆಲವು ಇತಿಹಾಸಕಾರರ ಪ್ರಕಾರ ಸಾಮಾನ್ಯ ಶಕ 1630 ಶಿವಾಜಿ ಜನ್ಮ ತಾಳಿರಬಹುದು ಅಂತ ಊಹೆಯನ್ನು ಮಾಡಲಾಗ್ತದೆ। ಶಿವಾಜಿಯ ತಂದೆ ಶಹಾಜಿ ಭೋಸಲೆ ಹಾಗೂ ತಾಯಿ ಜಿಜಾಬಾಯಿ। ಶಹಾಜಿಯು ಸೇನಾ ಸರ್ದಾರರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದರು। ನಂತರ ಬಿಜಾಪುರ ಆದಿಲ್ ಶಾಹಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ। ಹೀಗೆ ಮುಂದೆ ಶಹಾಜಿಯವರು ಪೂನಾವನ್ನು ತನ್ನ ಜಹೀರನ್ನಾಗಿ ಮಾಡಿಕೊಳ್ಳುತ್ತಾರೆ। ಇದನ್ನು ಜಿಜಾಬಾಯಿ ನೋಡಿಕೊಳ್ಳುತ್ತಾಳೆ। ಆದರೆ ಶಹಾಜಿಯು ಮತ್ತೊಂದು ಜಹೀರಾಗಿದ್ದಂತಹ ಬೆಂಗಳೂರಿನಲ್ಲಿ ಹೋಗಿ ನೆಲೆಸ್ತಾರೆ। ಜಿಜಾಬಾಯಿಯು ಶಿವಾಜಿಗೆ ಧೈರ್ಯ ಮತ್ತು ಧರ್ಮ ಶ್ರದ್ಧೆ ಹಾಗೂ ಆಧ್ಯಾತ್ಮ ಶೌರ್ಯವನ್ನು ತುಂಬಿ ಮಗನಿಗೆ ಮಹಾಭಾರತ, ರಾಮಾಯಣ ಹೀಗೆ ಮಹಾನ್ ಕಥೆಗಳನ್ನು ಹೇಳಿ ಧೈರ್ಯವಂತನಾಗಿ ಮಾಡ್ತಾಳೆ। ದಾದಾಜಿ ಕೊಂಡದೇವ್ ಶಿವಾಜಿಯ ವಿದ್ಯಾಗುರು ಹಾಗೂ ಮಾರ್ಗದರ್ಶಕರಾಗಿರುತ್ತಾರೆ। ಶಿವಾಜಿಯು ಆಡಳಿತ ಮತ್ತು ಯುದ್ಧ ಕಲೆಗಳಲ್ಲಿ ತರಬೇತಿಯನ್ನು ಹೊಂದಿರುತ್ತಾನೆ। ಶಿವಾಜಿಯು ಸಂತ ರಾಮದಾಸ್ ಮತ್ತು ತುಕಾರಾಮ್ನಿಂದನೂ ಪ್ರಭಾವಿತರಾಗಿರುತ್ತಾರೆ। ಇನ್ನು ಗುಡ್ಡಗಾಡಿನಲ್ಲಿ ಜೀವಿಸುತ್ತಿದ್ದಂತಹ ಮಾಳವಿ ಅವರ ಸಹಾಯವನ್ನು ಪಡೆಯುತ್ತಾನೆ ಹಾಗೂ ಆ ಮಾಳವಿಗಳು ಶಿವಾಜಿಯ ಅನುಯಾಯಿಗಳಾಗ್ತಾರೆ। ಶಿವಾಜಿಯ ಆರಂಭಿಕ ಜೀವನವನ್ನು ನಾವು ನೋಡಿದಾಗ ಒಂದು ಒಳ್ಳೆಯ ಜೀವನವನ್ನು ಪಡೆದಿದ್ದಾನೆ। ಶಿವಾಜಿಯ ಸಾಧನೆಗಳನ್ನು ನಾವು ನೋಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ। ಈ ವಿಡಿಯೋನ ಪೂರಾ ಎಂಡ್ವರೆಗೆ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ। ಶಿವಾಜಿಯ ಸಾಧನೆಗಳು, ನಾವು ನೋಡಿದಾಗ ಶಿವಾಜಿಯು ತನ್ನ 20ನೇ ವಯಸ್ಸಿಗಿಂತ ಮುಂಚೆ ಸೈನಿಕ ಜೀವನವನ್ನು ಆರಂಭ ಮಾಡ್ತಾನೆ। ಮಾಳವಿ ಅವರ ನೆರವಿನಿಂದ ತೋರಣ ಕೋಟೆಯನ್ನು ವಶಪಡಿಸಿಕೊಳ್ತಾನೆ। ಹಾಗೆ ಚಿಕಾನ್, ಕೊಂಡನ್, ಸಿಂಹಗಡ, ಪುರಂದರಗಡ ಮುಂತಾದ ಅನೇಕ ಕೋಟೆಗಳನ್ನು ಬಿಜಾಪುರ ಸುಲ್ತಾನರಿಂದ ಗೆದ್ದುಕೊಳ್ಳುತ್ತಾನೆ। ಈ ಭಾರೀ ನಷ್ಟದಿಂದ ಬಿಜಾಪುರ ಸುಲ್ತಾನರು ಏನು ಮಾಡ್ತಾರೆ ಅಂದರೆ ಶಹಾಜಿ ಭೋಸಲೆಯನ್ನು ಬಂಧನದಲ್ಲಿ ಇಡ್ತಾರೆ। ಶಿವಾಜಿ ತನ್ನ ರಾಜನೈತಿಕ ಜಾಣ್ಮೆಯಿಂದ ತನ್ನ ತಂದೆಯನ್ನು ಬಿಡುಗಡೆಗೊಳಿಸ್ತಾನೆ। ನಂತರ ಶಿವಾಜಿ ತನ್ನ ಗಮನವನ್ನು ಕೊಂಕಣ ತೀರದ ಕಡೆ ಹರಿಸಿ ಜಾವಳಿ ಪ್ರದೇಶವನ್ನು ಆಕ್ರಮಣವನ್ನು ಮಾಡ್ತಾನೆ। ಅಲ್ಲಿ ಪ್ರತಾಪ್ಗಢ ಎಂಬ ಹೊಸ ಕೋಟೆಯನ್ನು ನಿರ್ಮಾಣ ಮಾಡುತ್ತಾನೆ। ಇಲ್ಲಿ ಮುಂದೆ ಶಿವಾಜಿ ಮತ್ತು ಅಫ್ಜಲ್ ಖಾನ್ ಇವರ ನಡುವೆ ಯುದ್ಧ ಆಗ್ತದೆ ಸಾಮಾನ್ಯ ಶಕ 1659. ಆದಿಲ್ ಶಾಹಿ ಸುಲ್ತಾನರು ಶಿವಾಜಿಯ ಸೈನಿಕ ಚಟುವಟಿಕೆಯನ್ನು ತಡೆಯಲು ಹಾಗೂ ಶಿವಾಜಿಯನ್ನು ಶಿಕ್ಷಿಸಲು ಅಫ್ಜಲ್ ಖಾನ್ನ ಕಳಿಸ್ತಾರೆ। ಶಿವಾಜಿಯು ತುಂಬ ಚತುರತೆಯಿಂದ ಅವನನ್ನು ಕೊಲ್ತಾರೆ ಹಾಗೂ ಅಫ್ಜಲ್ ಖಾನ್ನ ಬಿಡಾರವನ್ನು ಲೂಟಿ ಮಾಡ್ತಾನೆ। ಸಾಮಾನ್ಯ ಶಕ 1661 ಬಿಜಾಪುರ ಸುಲ್ತಾನ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಗ್ತದೆ। ಶಿವಾಜಿಯು ಆಕ್ರಮಿಸಿದ ಪ್ರದೇಶಗಳಿಗೆ ಮಾನ್ಯತೆಯನ್ನು ನೀಡಲಾಗ್ತದೆ। ಹೀಗೆ ಒಪ್ಪಂದದ ಮೂಲಕ ಸುಲ್ತಾನರು ಮತ್ತು ಶಿವಾಜಿ ನಡುವೆ ಒಪ್ಪಂದವನ್ನು ಮಾಡಲಾಗ್ತದೆ। ಇನ್ನು ಎರಡನೇದಾಗಿ ಶಿವಾಜಿ ಮತ್ತು ಔರಂಗಜೇಬನಿಗೆ ಸೇರಿದಂತಹ ಹಲವಾರು ಕೋಟೆಗಳು ಮತ್ತು ಪ್ರದೇಶಗಳನ್ನು ಶಿವಾಜಿ ಗೆಲ್ತಾನೆ. ಶಿವಾಜಿಯು ಆಕ್ರಮಣ ಅವನ ತಡೆಯನ್ನು ತಡೆಯಲು ಔರಂಗಜೇಬ ಶೈಸ್ತಾ ಖಾನ್ನ ದಕ್ಕನ್ನ ಒಂದು ರಾಜ್ಯಪಾಲನಾಗಿ ನೇಮಕ ಮಾಡ್ತಾರೆ. ಇನ್ನು ಪೂನಾವನ್ನು ಒಳಗೊಂಡಂತೆ ವಿಶಾಲ ಮರಾಠ ಪ್ರದೇಶವನ್ನು ವಶಪಡಿಸಿಕೊಳ್ಳುವಲ್ಲಿ ಶೈಸ್ತಾ ಖಾನ್ ಯಶಸ್ವಿಯಾಗ್ತಾನೆ. ನಂತರ ಶೈಸ್ತಾ ಖಾನ್ನನ್ನು ಶಿವಾಜಿಯ ಬಾಲ್ಯ ಜೀವನವನ್ನು ಕಳೆದಂತಹ ಪೂನಾದ ಮನೆಯಲ್ಲಿ ಬಂದು ನೆಲೆಸ್ತಾನೆ. ಸಾಮಾನ್ಯಕ 1663ರಲ್ಲಿ ಶಿವಾಜಿಯು ಕೇವಲ 100 ಸೈನಿಕರೊಂದಿಗೆ ವಿವಾಹ ದಿಬ್ಬಣದವರ ವೇಷವನ್ನು ಹಾಕಿಕೊಂಡು ಪೂನಾ ನಗರವನ್ನು ಪ್ರವೇಶ ಮಾಡಿ ಸುಲಭವಾಗಿ ಅರಮನೆಯೊಳಗೆ ದಾರಿಯನ್ನು ಕಂಡುಕೊಂಡು ಶಿವಾಜಿಯು ಶೈಸ್ತಾ ಖಾನ್ನ ಮೇಲೆ ದಾಳಿ ಮಾಡ್ತಾನೆ. ಶೈಸ್ತಾ ಖಾನ್ ತನ್ನ ಕೈ ಬೆರಳುಗಳನ್ನು ಕಳೆದುಕೊಂಡು ಪಲಾಯನ ಮಾಡ್ತಾನೆ. ಇದರಿಂದ ಶಿವಾಜಿಯ ಖ್ಯಾತಿ ಹೆಚ್ಚಾಗ್ತದೆ. ಇನ್ನು ಸೂರತ್ ಮೇಲೆ ದಾಳಿ, ಪಶ್ಚಿಮದ ತೀರದಲ್ಲಿ ಸಂಪತ್ಭರಿತ ಬಂದರವಾಗಿದ್ದಂತಹ ಸೂರತ್ ಮೇಲೆ ಸಾಮಾನ್ಯಕ 1664ರಲ್ಲಿ ಶಿವಾಜಿ ದಾಳಿಯನ್ನು ಮಾಡ್ತಾನೆ. ಅದನ್ನು ಕೊಳ್ಳೆ ಹೊಡಿತಾನೆ. ಇದರಿಂದ 1 ಕೋಟಿ ರೂಪಾಯಿಯನ್ನು ಶಿವಾಜಿ ಸಂಗ್ರಹ ಮಾಡ್ತಾನೆ. ಮೊಘಲರನ್ನು ಬೆಂಬಲಿಸಿದ ಇಂಗ್ಲೀಷರನ್ನು ಶಿವಾಜಿ ಹಿಮ್ಮೆಟ್ಟಿಸ್ತಾನೆ. ಮೊಘಲ ಸೈನ್ಯದ ಆಗಮನದ ಸುದ್ದಿಯನ್ನು ತಿಳಿದು ಶಿವಾಜಿ ಸೂರತ್ನಿಂದ ಪಲಾಯನ ಮಾಡ್ತಾನೆ. ಶಿವಾಜಿಯ ವಿರುದ್ಧ ಔರಂಗಜೇಬ್ ರಾಣಾ ಜಯಸಿಂಗ್ನನ್ನು ಕಳಿಸ್ತಾನೆ. ರಾಣಾ ಜಯಸಿಂಗ್ ತನ್ನ ಮಿಂಚಿನ ದಾಳಿಯ ಮೂಲಕ ಪುರಂದರಗಡ, ರಾಯ್ಗಢ ಹೀಗೆ ಹಲವಾರು ಕೋಟೆಗಳನ್ನು ವಶಪಡಿಸಿಕೊಳ್ಳುತ್ತಾನೆ. ಸಾಮಾನ್ಯಕ 1665ರಲ್ಲಿ ಪುರಂದರ ಒಪ್ಪಂದವನ್ನು ಮಾಡಲಾಗ್ತದೆ. ಈ ಒಪ್ಪಂದದಲ್ಲಿ ಶಿವಾಜಿಯು ತನ್ನ 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸ್ತಾನೆ ಹಾಗೂ 12 ಕೋಟೆಗಳನ್ನು ತನ್ನಲ್ಲಿ ಉಳಿಸಿಕೊಳ್ಳುತ್ತಾನೆ. ಔರಂಗಜೇಬನಿಗೆ ಕಪ್ಪ ಕಾಣಿಕೆಯನ್ನು ಕೊಡಲು ಒಪ್ಪಿಕೊಳ್ಳುತ್ತಾನೆ. ಹಾಗೆ ತನ್ನ ಮಗ ಸಂಭಾಜಿಯನ್ನು 5,000 ಮನ್ಸಬ್ದಾರನಾಗಿ ನೇಮಕವನ್ನು ಮಾಡಬೇಕೆಂದು ನಿರ್ಧರಿಸಲಾಗ್ತದೆ. ಇನ್ನು ಜೈಸಿಂಗ್ನ ಒತ್ತಾಯದ ಮೇರೆಗೆ ಶಿವಾಜಿಯು ಆಗ್ರಾದಲ್ಲಿದ್ದಂತಹ ಮೊಘಲರ ಆಸ್ಥಾನಕ್ಕೆ ಬರ್ತಾನೆ. ಆದರೆ ಅಲ್ಲಿ ಶಿವಾಜಿಯನ್ನು ಅವಮಾನವನ್ನು ಮಾಡಿ ಅವನನ್ನು ಬಂಧನದಲ್ಲಿ ಇಡ್ತಾರೆ. ಸಾಮಾನ್ಯಕ 1666ರಲ್ಲಿ ಅನಾರೋಗ್ಯವಂತೆ ನಟಿಸಿ ಶಿವಾಜಿಯು ಸಿಹಿ ತುಂಬಿದಂತಹ ಬುಟ್ಟಿಯನ್ನು ದಾನಕ್ಕೆ ನೀಡಲು ಮೊಘಲರಿಂದ ಅನುಮತಿಯನ್ನು ಪಡೆತಾನೆ. ಅದೇ ಬುಟ್ಟಿಯಲ್ಲಿ ಸಂಭಾಜಿ ಹಾಗೂ ಶಿವಾಜಿ ಅಡಗಿಕೊಂಡು ಅಲ್ಲಿಂದ ಪಾರಾಗುತ್ತಾರೆ. ಶಿವಾಜಿಯು ತನ್ನ ರಾಜ್ಯವನ್ನು ತಲುಪಿ 2 ಬಾರಿ ಸೂರತನ್ನು ಲೂಟಿ ಮಾಡ್ತಾನೆ. ಅಲ್ಲದೆ ಮೊಘಲರಿಗೆ ಕೊಟ್ಟಿದ್ದಂತಹ ಎಲ್ಲ ಕೋಟೆಯನ್ನು ಮರುವಶಪಡಿಸಿಕೊಳ್ತಾನೆ. ಔರಂಗಜೇಬನಿಗೆ ಅವನನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ. ಇನ್ನು ಶಿವಾಜಿಯ ಕಿರೀಟಧಾರಣೆ, ಶಿವಾಜಿಯು ಸಾಮಾನ್ಯಕ 1674ರಲ್ಲಿ ರಾಜನಾಗಿ ಕಿರೀಟಧಾರಣೆಯನ್ನು ಮಾಡಿಕೊಳ್ಳುತ್ತಾನೆ. ಇವನ ಪಟ್ಟಾಭಿಷೇಕವು ರಾಯ್ಗಢ್ ಎಂಬ ಇಲ್ಲಿ ನಡೀತದೆ. ಇವನು ಛತ್ರಪತಿ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತಾನೆ. ಕೆಲವು ಸಮಯದ ನಂತರ ಶಿವಾಜಿಯು ಹುಬ್ಬಳ್ಳಿ, ಜಿಂಜಿ ಮತ್ತು ವೆಲ್ಲೂರುಗಳನ್ನು ಆಕ್ರಮಿಸಿದನು. ತಂಜಾವೂರಿನ ರಾಜನಾಗಿದ್ದ ಅವನ ಮಲ ಸಹೋದರ ವೆಂಕೋಜಿಯನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುತ್ತಾನೆ. ಶಿವಾಜಿಯು ಸಾಮಾನ್ಯಕ 1680ರಲ್ಲಿ ಮರಣವನ್ನು ಹೊಂದುತ್ತಾನೆ. ಇವನ ಆಡಳಿತ ಹಾಗೂ ಅವನ ರಾಜಕೀಯ ಸಾಮಾಜಿಕ ಆಡಳಿತವನ್ನು, ಅಲ್ಲಿನ ಪರಿಸ್ಥಿತಿಯನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ ಹೊಸದಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು.